ಸ್ನೇಹಿತರೆ, ನಾಳೆ ನಿಮಗೆ ಕಲಶವನ್ನಿಟ್ಟು ಪೂಜೆ ಮಾಡಲಿಕ್ಕೆ ಆಗದೇ ಇದ್ದರೆ ಸರಳವಾಗಿ ಈ ರಂಗೋಲಿ ತೋರಿಸ್ಕೊಟ್ಟೇನಲ್ಲ, ರಂಗೋಲಿ ಹಾಕ್ರಿ. ರಂಗೋಲಿ ಹಾಕಿ ನಂತರ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ತಟ್ಟೆಯನ್ನು ಇಟ್ಟು ಅದರಲ್ಲಿ ಕೃಷ್ಣದೇವರನ್ನು ಇಟ್ಟು ಗೆಜ್ಜೆ ವಸ್ತ್ರ ಇರಿಸಿ, 16+2 ಗೆಜ್ಜೆ ವಸ್ತ್ರವನ್ನು ಇರಿಸಿ ಅಲ್ಲಿ ಶ್ರೀ ಅನಂತ ಪದ್ಮನಾಭ ದೇವತಾಭ್ಯುನ್ಮ ಅಂತ ಆಹ್ವಾನ ಮಾಡಿಕೊಂಡು ಆ ಕೃಷ್ಣನನ್ನು ಪೂಜೆ ಮಾಡಿದರೂ ಸಾಕು. ನೀವು 14 ನಾಮಗಳನ್ನು ಹೇಳ್ಕೊಡ್ತೀನಿ ಈಗ, 14 ನಾಮಗಳನ್ನು. ಆ ನಾಮಗಳನ್ನ ಹೇಳ್ತಾ 14 ಹೂಗಳನ್ನು, 14 ತುಳಸಿ ದಳಗಳನ್ನು ಜೊತೆಗೆ 14 ಪ್ರದಕ್ಷಿಣ ನಮಸ್ಕಾರ ಹಾಕಿದರೆ ಸಾಕು. ಪೂಜೆ ಮಾಡಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ 14 ನಮಸ್ಕಾರಗಳನ್ನು ಹಾಕ್ರಿ ಈ ನಾಮಗಳನ್ನು ಹೇಳ್ತಾ. ಆ ನಾಮಗಳನ್ನು ನಾನು ಹೇಳಿಬಿಡ್ತೀನಿ, ನೀವು ಕೇಳಿದರೂ ಸಾಕು. ನಮೋ ವಿಶ್ವಸೃಜಯತೋಭ್ಯಂ ಸತ್ಯಾಯ ಪರಮಾತ್ಮನೇ, ದೇವಾಯ ದೇವಪತಯೇ, ಯಜ್ಞಾನಾಂ ಪತಯೇ ನಮಃ, ಓಂ ಬ್ರಹ್ಮಣೇ ನಮಃ. ಸರ್ವಾತ್ಮ ಸರ್ವಕರ್ತಾ ಚ ಸೃಷ್ಟಿಜೀವನ ಪಾಲಕಃ ಹಿತಸ್ವರ್ಗಾಪವರ್ಗಸ್ಯ ಭಾಸ್ಕರೇಶಾ ನಮೋಸ್ತುತೇ, ಓಂ ಭಾಸ್ಕರಾಯ ನಮಃ. ಅನಂತಾಯ ನಮಸ್ತೆಸ್ತು ಸಹಸ್ರಶಿರಸೇ ನಮಃ, ನಮೋಸ್ತು ಪದ್ಮನಾಭಾಯ ನಾಗಾಧಿಪತೇ ನಮಃ, ಓಂ ಶೇಷಾಯ ನಮಃ. ಯಥಾ ತ್ವಂ ಸರ್ವದೇವಾನಾಂ ಇಂದ್ರಾದೀನಾಂ ಚ ರಕ್ಷಕಃ, ತಥಾ ತ್ವಂ ಪಾಲಯಾನಂತ ತದಂಗ್ರೇ ಶರಣಾಗತಂ, ಓಂ ಪರಮಾತ್ಮನೇ ನಮಃ. ಜ್ಞಾನಾನಂದಾಯ ತೃಪ್ತಾಯ ಭಕ್ತಾಭೀಷ್ಟಪ್ರದಾಯತ ಆತ್ಮಾರಾಮಾಯ ವಿಶ್ವಾಯ ಅನಂತಾಯ ನಮೋ ನಮಃ, ಓಂ ವಿಶ್ವರೂಪಾಯ ನಮಃ. ನಮಸ್ತೆ ದೇವದೇವೇಶ, ನಮಸ್ತೆ ಧರಣೀಧರ, ನಮಸ್ತೆ ಸರ್ವನಾಗೇಂದ್ರ ಪುರಾಣ ಪುರುಷೋತ್ತಮ, ಓಂ ಪುರುಷೋತ್ತಮಾಯ ನಮಃ. ನಮಃಸರ್ವಹಿತಾನಂದ ಜಗದಾನಂದ ಕಾರಣೇ ಸೃಷ್ಟಿಸ್ಥಿತ್ಯಂತಕಾರಾಯ ಅನಂತಾಯ ನಮೋ ನಮಃ, ಓಂ ಸೃಷ್ಟಿಸ್ಥಿತ್ಯಂತಕಾಯ ನಮಃ. ಯಃ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೈವಾಲಂ ವಿಷ್ಣುರ್ಮೇ ಪರಮಃ ಸುಹೃದ, ಓಂ ವಿಷ್ಣವೇ ನಮಃ. ತ್ರಾಹಿ ಮಾಂ ಕಮಲಾಕಾಂತ, ತ್ರಾಹಿ ಮಾಂ ಕರುಣಾನಿಧೆ, ದೀನಬಂಧುತಿ ದೀನೇಶ ಕರುಣಾಸಾಗರ ಪ್ರಭೋ, ಓಂ ಕೇಶವಾಯ ನಮಃ. ಕರಾವಲಂಬನಂ ದೇಹಿ ಶೇಷಶಾಯಿನ್ ಜಗತ್ಪತೆ, ಶ್ರೀ ನರಸಿಂಹ ರಮಾಕಾಂತ ಭಕ್ತಾನಾಂ ಭಯನಾಶನಃ, ಓಂ ನರಸಿಂಹಾಯ ನಮಃ. ನಮಸ್ತೆ ವಿಶ್ವರೂಪಾಯ, ನಮಸ್ತ್ರೈಲೋಕ್ಯ ನಾಯಕ, ನಮಸ್ತೆ ಭಕ್ತವಂದಾಯ, ನಮಸ್ತೆ ಭಕ್ತವತ್ಸಲ, ಓಂ ಸರ್ವವ್ಯಾಪಿನೇ ನಮಃ. ಓಂ ಮಹೇಶ್ವರಾಯ ನಮಃ, ಓಂ ಮಹೇಶ್ವರ ಮಹೇಶಾನಂ ನಮಸ್ತೆ ತ್ರಿಪುರಾಂತಕ ಜಿಮೂತ ಕೇಶಾಯ ನಮೋ ನಮಸ್ತೆ ವೃಷಭಧ್ವಜ, ಓಂ ಈಶ್ವರಾಯ ನಮಃ. ತೀರ್ಥಕೋಟಿ ಸಹಸ್ರಾವೃತಕೋಟಿ ಶತಾನಿ ಚ ನಾರಾಯಣ ಪ್ರಣಾಮಸ್ಯ ಕಲಾನಾರ್ಹಂತಿ ಷೋಡಶಿಂ, ಓಂ ಆದಿದೇವಾಯ ನಮಃ. ಅನಂತಗುಣರೂಪಾಯ ವಿಶ್ವರೂಪಧರಾಯ ಚ ನಮೋ ಮಹಾತ್ಮದೇವಾಯ ಅನಂತಾಯ ನಮೋ ನಮಃ, ಓಂ ಶ್ರೀಮದ್ ಅನಂತಾಯ ನಮೋ ನಮಃ. ನೋಡ್ರಿ, ಇದರಲ್ಲಿ 14 ನಾಮಗಳು ಬರ್ತದೆ. ಓಂ ಬ್ರಹ್ಮಣೇ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶೇಷಾಯ ನಮಃ, ಓಂ ಪರಮಾತ್ಮನೇ ನಮಃ, ಓಂ ವಿಶ್ವರೂಪಾಯ ನಮಃ, ಓಂ ಪುರುಷೋತ್ತಮಾಯ ನಮಃ, ಓಂ ಸೃಷ್ಟಿಸ್ಥಿತ್ಯಂತಕಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಕೇಶವಾಯ ನಮಃ, ಓಂ ನರಸಿಂಹಾಯ ನಮಃ, ಓಂ ಸರ್ವವ್ಯಾಪಿನೇ ನಮಃ, ಓಂ ಈಶ್ವರಾಯ ನಮಃ, ಓಂ ಆದಿದೇವಾಯ ನಮಃ, ಓಂ ಶ್ರೀಮದ್ ಅನಂತಾಯ ನಮಃ ಅಂಥೇಳಿ ಇಷ್ಟೂ ನಾಮಗಳನ್ನು ಹೇಳ್ತಾ ಗಂಟುಗಳನ್ನು ಹಾಕ್ಕೊಳ್ಬೇಕು. 14 ಗಂಟುಗಳು ಮತ್ತು 14 ಪ್ರದಕ್ಷಿಣಸ್ಕಾರಗಳು. ಇನ್ನು ದಾರದ ವಿಚಾರವಾಗಿ ಬಂದಾಗ, ಯಾರ ಮನೆಯಲ್ಲಿ ಪದ್ಧತಿ ಇದನೋ ಅವರು ದಾರ ಹಾಕ್ಕೊಳ್ರಿ. ಎಲ್ಲರೂ ದಾರ ಹಾಕ್ಕೊಂಡು ಅದನ್ನು ಎಲ್ಲೋ ತೆಗೆದು ಒಗಿಬಾರ್ದು, ಅದಕ್ಕೆ ಭಾಳ ನಿಯಮಗಳಿರ್ತದೆ. ಅದಕ್ಕಾಗಿ ದಾರ ಹಾಕ್ಕೊಳ್ಬೇಕಾದ್ರೆ ಎಚ್ಚರಿಕೆಯಿಂದ ಹಾಕ್ಕೊಳ್ಬೇಕು. ಈ 14 ನಾಮಗಳನ್ನ ಹೇಳ್ತಾ 14 ಗಂಟುಗಳನ್ನ ಹಾಕಬೇಕು ದಾರಕ್ಕೆ. ಇನ್ನು ನಾಳೆ ಪ್ರದಕ್ಷಿಣಸ್ಕಾರ ಹಾಕಿ ಒಂದು ವಿಶೇಷವಾದ ಸ್ತೋತ್ರವನ್ನು ಕೂಡ ಹೇಳ್ಕೊಟ್ಟೇನಿ. ತಪ್ಪದೇ ಆ ಸ್ತೋತ್ರವನ್ನು ನಾನು ಹೇಳ್ರಿ, ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ. ಯಾಕಂದರೆ ಯಾವ ಸಮಯದಲ್ಲಿ ಮಾಡಿದಂಥ ನಾವು ಪೂಜೆ ಫಲೆಯೋ ನಮ್ಮನ್ನು ಕೈ ಹಿಡೀತದೆ ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ನಾವು ಮಾಡುವಂಥ ಪ್ರತಿಯೊಂದು ಪೂಜೆಗೂ ಇಲ್ಲಿ ಫಲ ಸಿಕ್ಕೇ ಸಿಗ್ತದೆ. ಅದಕ್ಕಾಗಿ ಇದನ್ನು ಕರ್ಮಭೂಮಿ ಅಂತ ಹೇಳ್ತಾರೆ. ನಾವು ಏನು ಬಿತ್ತಿ ಬಂದಿರ್ತೇವೋ ಅದು ನಿಮ್ಗೆ ಬೆಳೆ ಸಿಗ್ತದೆ. ನೀವು ಎಷ್ಟು ಶ್ರದ್ಧೆ ಇಟ್ಕೊಂಡು ಪೂಜೆಯನ್ನು ಮಾಡ್ತಿರೋ ನಿಮ್ಮ ಪೂಜೆ ಫಲ ಎಲ್ಲೂ ಹೋಗೋದಿಲ್ಲ. ಅದಕ್ಕಾಗಿ ನಾಳೆ ದಿವಸ ತಪ್ಪದೆ ಈ 14 ನಾಮಗಳನ್ನು ಹೇಳ್ತಾ ಪೂಜೆಯನ್ನು ಮಾಡಿರಿ. ಇನ್ನು ಈ ರಂಗೋಲಿಯನ್ನು ಒಂದು ಕಟ್ಟೆ ಮೇಲೆ, ದೇವರ ಕಟ್ಟೆ ಮೇಲೆ ಜಾಗ ಇದ್ದರೆ ಹಾಕ್ರಿ, ಇಲ್ದಿದ್ರೆ ಹೊರಗಡೆ ಹಾಲ್ನಲ್ಲಿ ಸ್ವಚ್ಛ ಒರೆಸಿ ಅಲ್ಲಿ ಕೂಡ ನೀವು ಹಾಕಿ ದೀಪವನ್ನು ಹಚ್ಚಿಡ್ಬೋದು. 14 ದೀಪವನ್ನು ಹಚ್ಚಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಚ್ಚಿದ್ರೂ ಸಾಕು. ಇನ್ಯಾರೋ ಕೇಳಿದರು ಅಂಗಳದಲ್ಲಿ ಹಾಕ್ಬೋದು ರಂಗೋಲಿ ಅಂಥೇಳಿ, ಭಗವಂತನ ಸ್ಮರಣೆಯನ್ನು ಮಾಡ್ತಾ ಹಾಕುವಂಥ ಈ ರಂಗೋಲಿಯನ್ನು ಅಂಗಳದಲ್ಲಿ ಹಾಕ್ತೇನೆ ಅಂದರೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾರೂ ತುಳಿಯಲಾರದಂಥ ಸ್ಥಳದಲ್ಲಿ
ರಂಗವಲ್ಲೇ ರಂಗನೊಲಿಯುವನೋ, ರಂಗೋಲಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ಒಲಿತಾಳಂತೆ. ಅದಕ್ಕಾಗಿ ಈ ರಂಗೋಲಿಯನ್ನು ಆದಷ್ಟು ದೇವರ ಮನೆ ಇಲ್ಲಾಂದರೆ ಹಾಲಲ್ಲಿ ಹಾಕ್ರಿ. ಅಗ್ದಿ ನಿಮ್ಮ ಮನೆಯಲ್ಲಿ ಬೃಂದಾವನ, ತುಳಸಿ ಬೃಂದಾವನ ದೊಡ್ಡದಿದೆ, ಅಲ್ಲಿ ಯಾರೂ ತುಳಿಯೋದಿಲ್ಲ ಅನ್ನೋದಿದ್ದರೆ ತುಳಸಿ ಮುಂದೆ ಕೂಡ ಹಾಕ್ಬೋದು. ಪೂರ್ಣವರವಾಗಿ ಅತೀ ಸರಳವಾಗಿ ಭಗವಂತನ ಒಂದು ಅನುಗ್ರಹ ಪಾತ್ರ ಆಗಲಿ ಅಂಥೇಳಿ ಎಲ್ಲ ರೀತಿಯಿಂದಲೂ ನಿಮ್ಗೆ ಹೇಳ್ಕೊಟ್ಟೇನಿ. ಇನ್ನೂ ನೀವು ಪೂಜೆ ಮಾಡಿ ಫಲವನ್ನು ಪಡೆಯೋದು ನಿಮಗೆ ಬಿಟ್ಟಿದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.